हाय हेलो फ्रेंड्स एल्लरिगू कूड़ा नमस्ते नम्म ओंदु चानल हिंदे वीडियोगळु बर्ता इरुव हागे मुंदेयू कूड़ा सी ए आर डी ए आर मत्तु पोलीस कांस्टेबल हागे ईग पी एस ई एग्जाम गे संबंधपट्टंते ईग डेटन अनौंस माडलागिदे पी एस ईगू कूड़ा वीडियोगळन्नु माड्ता होग्तिद्देवे अदक्कागि याव याव ओंदु विद्यार्थिगळु ई ओंदु एग्जाम गळिगे प्रिपेर आग्ता इद्दीरा नम्म चानल सब्स्क्राइब माड्कोबहुदु सब्स्क्राइब माड्कोंड्रि अंतंद्रे नावु अपलोड माड्तक्कंत वीडियोगळु एल्लवू कूड़ा बंदु तलुप्तवे एल्लरू कूड़ा नोड्कोबहुदु मोदलनेदागि हिंदिन ओंदु प्रश्नेगे आन्सर् अन्नु तिळ्कोंबिडोण ಇಲ್ಲಿ ಹಿಂದಿನ ಪ್ರಶ್ನೆ ಏನಿತ್ತು ಅಂತಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿರುವ ಕೂನೋ ನ್ಯಾಷನಲ್ ಉದ್ಯಾನವನ ಎಲ್ಲಿದೆ ಅಂತ ಕೇಳಿತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ ಮುಂದಿನ ಪ್ರಶ್ನೆ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ನ್ಯಾಷನಲ್ ಹಾರ್ಟಿಕಲ್ಚರ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಥವಾ ನ್ಯಾಷನಲ್ ಹಾರ್ಟಿಕಲ್ಚರ್ ಬೋರ್ಡ್ ಅಂತ ಕರೀತಾರೆ ಇದು ಯಾವ ರಾಜ್ಯದಲ್ಲಿದೆ ಅಂತ ಇದೆ ದೆಹಲಿ ಅಲಹಾಬಾದ್ ಬೆಂಗಳೂರು ಮತ್ತು ಮುಂಬೈ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ಇಲ್ಲಿ ಬೆಂಗಳೂರು ಐ ಐ ಎಚ್ ಆರ್ ಅಂತ ಕರೀತಾರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಇದು ಬೆಂಗಳೂರಿನಲ್ಲಿ ಇದೆ ನೆನ್ಪಿಟ್ಕೊಳ್ಳಿ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಅದಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಪ್ರಶ್ನೆ ಉಷ್ಣವಲಯದ ಹುಲ್ಲುಗಾವಲನ್ನು ಏನೆಂದು ಇಲ್ಲಿ ಕರೆಯುತ್ತಾರೆ ಅಂತ ಇದೆ ಉಷ್ಣವಲಯ ಅಂತ ಅಂದರೆ ಟ್ರಾಪಿಕಲ್ ಝೋನ್ ಅಂತ ಕರೀತಾರೆ ಇಲ್ಲಿ ನೋಡಿ ಇಲ್ಲಿ ಟ್ರಾಪಿಕಲ್ ಟೆಂಪರೇಟ್ ಅಂತ ಈ ನಿಮಗೆ ಝೋನ್ಗಳು ಇರ್ತವೆ ಟ್ರಾಪಿಕಲ್ ಝೋನ್ ಟೆಂಪರೇಟ್ ಝೋನ್ ಹಾಗೆ ಇಲ್ಲಿ ಶೀತವಲಯ ಅಂತ ಇರುತ್ತೆ ಇಲ್ಲಿ ಉಷ್ಣವಲಯದ ಹುಲ್ಲುಗಾವಲನ್ನು ಏನೆಂದು ಕರೆಯುತ್ತಾರೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಸವನ್ನ ಸವನ್ನ ಎಲ್ಲಿದೆ ಅಂತ ನೋಡೋದಾದರೆ ಆಫ್ರಿಕಾ ಖಂಡದಲ್ಲಿ ಇರುತ್ತೆ ಆಫ್ರಿಕಾ ಖಂಡದಲ್ಲಿ ಇದು ಉಷ್ಣವಲಯದಲ್ಲಿ ಇರತಕ್ಕಂತಹ ಒಂದು ಹುಲ್ಲುಗಾವಲು ಅಂತ ಕರೀತಾರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ ಭಾರತದ ಸಂಸತ್ತು ಎಂದರೆ ಅಂತ ಕೇಳಿದರೆ ಸಂಸತ್ನಲ್ಲಿ ಏನೇನು ಇರುತ್ತೆ ಅಂತ ಇದೆ ಲೋಕಸಭೆ ರಾಜ್ಯಸಭೆ ನೆಕ್ಸ್ಟು ಇಲ್ಲಿ ಲೋಕಸಭೆ ಮಾತ್ರ ಲೋಕಸಭೆ ಮತ್ತು ರಾಷ್ಟ್ರಪತಿ ಲೋಕಸಭೆ ರಾಜ್ಯಸಭೆ ಮತ್ತು ರಾಷ್ಟ್ರಪತಿ ಇದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಇಲ್ಲಿ ಡಿ ಲೋಕಸಭೆ ಇರುತ್ತೆ ರಾಜ್ಯಸಭೆ ಇರುತ್ತೆ ರಾಷ್ಟ್ರಪತಿ ಇರುತ್ತೆ ಮುಂದಿನ ಪ್ರಶ್ನೆ ಸಂಸದೀಯ ರೀತಿಯ ಸರ್ಕಾರಕ್ಕೆ ಮಂತ್ರಿಮಂಡಲವು ಯಾರಿಗೆ ಹೊಣೆಯಾಗಿರುತ್ತದೆ ಅಂತ ಇದೆ ಸಂಸದೀಯ ರೀತಿಯ ಸರ್ಕಾರಕ್ಕೆ ಮಂತ್ರಿಮಂಡಲ ಯಾರಿಗೆ ಇಲ್ಲಿ ಹೊಣೆಯಾಗಿರುತ್ತೆ ಅಂತ ಇದೆ ಸಂಸತ್ತು ಇದೆ ರಾಷ್ಟ್ರಪತಿ ಇದೆ ಪ್ರಧಾನಮಂತ್ರಿ ಮತ್ತು ಸರ್ವೋಚ್ಚ ನ್ಯಾಯಾಲಯ ಇದೆ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಎ ಇಲ್ಲಿ ಸಂಸತ್ತು ಸರಿಯಾದ ಉತ್ತರ ಆಗಿದೆ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾವುದನ್ನು ಭಾರತೀಯ ಸಂವಿಧಾನದ ಆತ್ಮ ಎಂದು ಕರೆಯಲಾಗಿದೆ ಅಂತ ಇದೆ ಭಾರತೀಯ ಸಂವಿಧಾನದ ಆತ್ಮ ಅಂತ ಯಾವುದನ್ನು ಪರಿಗಣಿಸಲಾಗಿದೆ ಅಂತ ಇದೆ ಮೂಲಭೂತ ಹಕ್ಕುಗಳು ಮೂಲಭೂತ ಕರ್ತವ್ಯಗಳು ಪ್ರಸ್ತಾವನೆ ನಿರ್ದೇಶಕ ತತ್ವಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಇಲ್ಲಿ ಪ್ರಸ್ತಾವನೆ ಆಗಿರ್ತಕ್ಕಂಥದ್ದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಬಾಲಕಾರ್ಮಿಕ ಪದ್ಧತಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ನಿಷೇಧ ಮಾಡಲಾಗಿದೆ ಬಾಲಕಾರ್ಮಿಕ ಪದ್ಧತಿಯನ್ನು ಯಾವ ಅನುಚ್ಛೇದದ ಅಡಿಯಲ್ಲಿ ನಿಷೇಧ ಮಾಡಲಾಗಿದೆ ಅಂತ ಇದೆ ಇದಕ್ಕೆ ಸರಿಯಾದ ಉತ್ತರ ಅನುಚ್ಛೇದ 24 ಅಥವಾ ಆರ್ಟಿಕಲ್ ಎ ಸರಿಯಾದ ಉತ್ತರ ಆಗಿದೆ ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ಯಾರ ಮುಂದೆ ಹೋಗಬೇಕು ಅಂತ ಇದೆ ಮೂಲಭೂತ ಹಕ್ಕುಗಳು ಅಥವಾ ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೇವೆ ಇದು ಉಲ್ಲಂಘನೆ ಆದಾಗ ಯಾರ ಮುಂದೆ ಹೋಗಬಹುದು ಅಂತ ಇದೆ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯ ಭಾರತದಲ್ಲಿರುವ ಯಾವುದೇ ನ್ಯಾಯಾಲಯ ಅಂತ ಇದೆ ನೀವು ಈ ಒಂದು ಮೂಲಭೂತ ಹಕ್ಕುಗಳು ಉಲ್ಲಂಘನೆಯಾದಾಗ ನೀವು ಎಲ್ಲಿ ಬೇಕಾದರೂ ಹೋಗ್ಬೋದು ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ ಆದರೆ ಇಲ್ಲಿ ಡೈರೆಕ್ಟಾಗಿ ನೀವು ಸರ್ವೋಚ್ಚ ನ್ಯಾಯಾಲಯ ಏನಾದರೂ ಆಪ್ಷನಲ್ಲಿ ಇತ್ತು ಅಂತಂದರೆ ಡೈರೆಕ್ಟಾಗಿ ಸರ್ವೋಚ್ಚ ನ್ಯಾಯಾಲಯ ಹಾಕಿ ಡೈರೆಕ್ಟಾಗಿ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್ ಇಲ್ಲ ಅಂತ ಅಂದ ಪಕ್ಷದಲ್ಲಿ ಭಾರತದಲ್ಲಿ ಯಾವುದು ನ್ಯಾಯಾಲಯ ಅಂತ ಇರುತ್ತೆ ಅದನ್ನು ಆಪ್ಷನ್ನ ಹಾಕ್ಬೋದು ಇಲ್ಲಿ ಸರಿಯಾದ ಉತ್ತರ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿದ್ದರೆ ಆ ಕಾರಣದಿಂದ ಆಪ್ಷನ್ ಬಿ ಆಗಿದೆ ಮುಂದಿನ ಪ್ರಶ್ನೆ ಮರುಪರಿಶೀಲನೆಗೆ ಕಳಿಸಿದ ಯಾವ ಮಸೂದೆಯನ್ನು ರಾಷ್ಟ್ರಪತಿಯು ತಮ್ಮ ಒಪ್ಪಿಗೆಯನ್ನು ನೀಡಬೇಕು ಅಂತ ಇದೆ ಇಲ್ಲಿ ಮರುಪರಿಶೀಲನೆಗೆ ಕಳಿಸಿದ ಯಾವ ಮಸೂದೆಯನ್ನು ರಾಷ್ಟ್ರಪತಿಯು ತಮ್ಮ ಒಪ್ಪಿಗೆಯನ್ನು ಕಂಪಲ್ಸರಿ ನೀಡಬೇಕು ಅಂತ ಇದೆ ಸಾಮಾನ್ಯ ಮಸೂದೆ ಹಣಕಾಸು ಸಾಮಾನ್ಯ ಮತ್ತು ಹಣಕಾಸು ಮಸೂದೆ ಎರಡು ಸಂವಿಧಾನದ ತಿದ್ದುಪಡಿ ಮಸೂದೆ ಅಂತ ಇದೆ ಇಲ್ಲಿ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಬಿ ಇಲ್ಲಿ ಹಣಕಾಸು ಮಸೂದೆ ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು ಆಪ್ಷನ್ ಬಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯವು ಯಾವಾಗ ಸ್ಥಾಪಿತವಾಗಿದೆ ಅಂತ ಇದೆ ಕರ್ನಾಟಕದಲ್ಲಿ ಉಚ್ಚ ನ್ಯಾಯಾಲಯ ಅಥವಾ ಹೈಕೋರ್ಟ್ ಹೈಕೋರ್ಟ್ ಯಾವಾಗ ಸ್ಥಾಪನೆಯನ್ನು ಆಗಿದೆ ಅಂತ ಪ್ರಶ್ನೆ ಕೇಳಿದರೆ 81 82 83 84 ಅಂತ ಇದೆ ಸರಿಯಾದ ಉತ್ತರ 1884ರಲ್ಲಿ ಸ್ಥಾಪನೆಯಾಗುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ ಇಂದಿನ ಒಂದು ಕೊನೆಯ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಇದೆ ಸಭಾಪತಿ ಮತ್ತು ಉಪಸಭಾಪತಿ ಪರಸ್ಪರ ಪತ್ರ ಬರೆದು ರಾಜೀನಾಮೆ ನೀಡಬಹುದು ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಪರಸ್ಪರ ಪತ್ರ ಬರೆದು ಇಲ್ಲಿ ರಾಜೀನಾಮೆ ನೀಡಬಹುದು ಅಂತ ಇದೆ ಈ ಹೇಳಿಕೆಗಳ ಪೈಕಿ ಯಾವುದು ಸರಿಯಾಗಿದೆ ಆರಿಸಿ ಬರೆಯಿರಿ ಅಂತ ಇದೆ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಅಥವಾ ಎರಡು ಅಂತ ಇದೆ ಎಲ್ಲರೂ ಕೂಡ ನೀವು ಈ ಒಂದು ಪ್ರಶ್ನೆ ಇನ್ನೊಂದ್ಸಲಿ ಓದ್ಕೊಂಡು ಆನ್ಸರ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಇದೇ ರೀತಿಯ ವಿಡಿಯೋಗಳು ನಿಮಗೆ ಮುಂದೆ ಬೇಕು ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ವಂದೇ ಮಾತರಂ